ಖಂಡನೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫುಲ್ ರಿಲ್ಯಾಕ್ಸ್ನಲ್ಲಿದ್ದಾರೆ. ಬಹುತೇಕ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಗ್ಯಾರಂಟಿ ರೂಪುರೇಷೆ ಬಜೆಟ್ ಪ್ಲಾನ್ನಲ್ಲೇ ಬ್ಯುಸಿಯಾಗಿದ್ದಂಥ ಸಿಎಂ ಸಿದ್ದರಾಮಯ್ಯನವರು ಇದೀಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ಬಜೆಟ್ ಮಂಡನೆ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಫುಲ್ ರಿಲ್ಯಾಕ್ಸ್ ಆಗಿದ್ದಾರೆ. ಬಹುತೇಕ ಕಾರ್ಯಕ್ರಮವನ್ನು ಸಿಎಂ ರದ್ದು ಮಾಡಿದ್ದಾರೆ. ಗ್ಯಾರಂಟಿಗಳ ರೂಪುರೇಷೆ ಬಜೆಟ್ ಪ್ಲಾನಿಂಗ್ನಲ್ಲೇ ಫುಲ್ ಬ್ಯುಸಿಯಾಗಿದ್ದರು. ಗ್ಯಾರಂಟಿ ಜಾರಿ ಬಜೆಟ್ ಮಂಡನೆ ಟೆನ್ಷನ್ನಲ್ಲಿದ್ದಂಥ ಸಿಎಂ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ಅಧಿವೇಶನಕ್ಕೆ ಇವತ್ತು ನಾಳೆ ಬಿಡುವಿದೆ, ಶನಿವಾರ ಭಾನುವಾರ. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದಾರೆ, ಮನೆಯಲ್ಲೇ ರೆಸ್ಟ್ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಅಧಿಕಾರಿಗಳು ಬಂದಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವನಿತಾ ಶರ್ಮಾ ಅವರು ಬಂದಿದ್ದಾರೆ, ಸಿಎಂ ಪ್ರಧಾನ ಕಾರ್ಯದರ್ಶಿ ರಜನೀಶ್ ಗೋಯಲ್ ಅವರು ಬಂದಿದ್ದಾರೆ, ಡಿಜಿಐಜಿಪಿ ಅಲೋಕ್ ಮೋಹನ್ ಸೇರಿದಂತೆ ಹಲವು ಅಧಿಕಾರಿಗಳು ಭೇಟಿ ಕೊಟ್ಟು ಮುಖ್ಯಮಂತ್ರಿಗಳನ್ನು ಮಾತನಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಚರ್ಚೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಆದರೆ ಇವತ್ತು ಅವರು ಯಾವುದೇ ಆಫೀಸ್ಗೆ ಹೋಗ್ತಾ ಇಲ್ಲ, ಯಾವುದೇ ಕಾರ್ಯಕ್ರಮಗಳಿಗೆ ಹೋಗ್ತಾ ಇಲ್ಲ, ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಒಂದೇ ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ, ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ, ಇನ್ಮೇಲೆ ನೆಮ್ಮದಿಯಾಗಿ ಇರಿ. ಅಟಿಕಾ ಬಜೆಟ್ ಅನ್ನ ತಯಾರು ಮಾಡೋದಿದೆಯಲ್ಲ, ಬಜೆಟ್ನಲ್ಲಿ ಯಾವೆಲ್ಲ ಅಂಶಗಳನ್ನು ಸೇರಿಸಬೇಕು ಎಲ್ಲದರ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ರು ಮತ್ತು ಅಧಿಕಾರಿಗಳ ಜೊತೆಗೆ ಕಂಟಿನ್ಯೂಸ್ ಆಗಿ ಸಭೆ ಮೇಲೆ ಸಭೆ ಮಾಡಿದರು. ಆಮೇಲೆ ಸರ್ಕಾರ ರಚನೆ ಆಗಿ 1.5 ತಿಂಗಳು. ಸೊ ಹಾಗಾಗಿ ಫುಲ್ ಬ್ಯುಸಿ ಇದ್ದರು ಸಿಎಂ ಸಿದ್ದರಾಮಯ್ಯನವರು. ಬೆಂಗಳೂರಿನಲ್ಲಿ ಬಜೆಟ್ ಒಂದು ಕಡೆ ನೋಡಬೇಕು, ಮತ್ತೊಂದು ಕಡೆ ಸರ್ಕಾರವನ್ನು ಟೇಕ್ ಆಫ್ ಮಾಡಬೇಕು, ಮತ್ತು ಮತ್ತೊಂದು ಕಡೆ ಡೆಲ್ಲಿಗೆ ಹೋಗಬೇಕು ಬರಬೇಕು, ಬರೀ ಇದ್ರ ಬಗ್ಗೆನೇ. ಆಮೇಲೆ ಇದ್ರ ನಡುವೆ 5 ಗ್ಯಾರಂಟಿಗಳನ್ನು ಹಣ ಹೊಂದಿಸೋದು ಹೇಗೆ, ಇದೆಲ್ಲದ್ರ ಬಗ್ಗೆಯೂ ಸಹ ತಲೆ ಕೆಡಿಸ್ಕೊಂಡಿದ್ರು. ತುಂಬ ಚರ್ಚೆಗಳ ಮೇಲೆ ಚರ್ಚೆ, ತುಂಬ ಬ್ಯುಸಿ ಇದ್ದಂಥ ಸಿಎಂ ಈಗ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಇವತ್ತು ಮತ್ತು ನಾಳೆ ರೆಸ್ಟ್ನಲ್ಲಿ ಇರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಯಥಾಪ್ರಕಾರ ಸೋಮವಾರದಿಂದ ಅವರ ಕಾರ್ಯಕಲಾಪಗಳು ನಡೆಯುತ್ತೆ ಮತ್ತು ಸದನವೂ ಸಹ ನಡೆಯುತ್ತೆ. ಬಜೆಟ್ ಮೇಲಿನ ಚರ್ಚೆ ಶುರುವಾಗುತ್ತೆ ಸೋಮವಾರದಿಂದ, ಮತ್ತು ಅದಕ್ಕೆ ಆ ಬಿಲ್ನ ಪಾಸ್ ಮಾಡ್ಕೊಳ್ಬೇಕು, ಬಜೆಟ್ ಬಿಲ್ನ ಪಾಸ್ ಮಾಡ್ಕೊಳ್ಬೇಕಾಗಿದೆ ಅಧಿವೇಶನದಲ್ಲಿ. ಸೊ ಹಾಗಾಗಿ 2 ದಿನಗಳ ಕಾಲ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿ ಸಿಎಂ ಇದ್ದಾರೆ.